ಅಭಿವೃದ್ಧಿಯ ವೈಭವೀಕರಣ ಮಾಡ್ತಾ ಇರುವಂತದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ನಮ್ಮ ಕರ್ನಾಟಕದ ಅಪರಾಧ ಬೊಮ್ಮಾಯಿರವರ ಸರ್ಕಾರ ಒಂದು ಗಂಟೆಯಿಂದ ಒಂದು ಗಂಟೆ 20 ನಿಮಿಷದಲ್ಲಿ ನಾವು ಮೈಸೂರು ತಲುಪೋದು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಅತಿ ಎತ್ತರದಲ್ಲಿ ಬೆಳಿತಾ ಇದೆ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಮತ್ತೊಮ್ಮೆ ಸರ್ಕಾರ ರಚಿಸೋದಲ್ಲಿ ಅನುಮಾನನೇ ಇಲ್ಲ ನಮಗೆ ಅಧಿಕಾರವನ್ನು ಸಿಕ್ಕೇ ಸಿಗುತ್ತೆ ಅನ್ನ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೆ ಸರ್ ನಮ್ಮ ಕರ್ನಾಟಕದಲ್ಲಿ ಈ ಸಲ 135ಕ್ಕಿಂತ ಜಾಸ್ತಿ ಗೆಲ್ತೀವಿ ಸರ್ ಮಂಡ್ಯದಲ್ಲಿ 7ಕ್ಕೆ 5 ಗೆಲ್ತೀವಿ ಮೈಸೂರಲ್ಲಿ 11ಕ್ಕೆ 8 ರಿಂದ 9 ಗೆಲ್ತೀವಿ ಸ್ವಲ್ಪ ಕಷ್ಟಪಟ್ರೆ ಚಾಮುಂಡೇಶ್ವರಿನು ಗೆದ್ಬಿಡ್ತೀವಿ ಸರ್ ಏನು ಡಬಲ್ ಇಂಜಿನ್ ಅಂತಾನೆ ಒಂದೇ ಒಂದು ಸಂಪುಟ ವಿಸ್ತರಣೆ ಮಾಡಕಾಗಲ್ಲ ಇವರ ಕೈಯಲ್ಲಿ ಪವರ್ ಏ ಇಲ್ಲ ಒಂದು ಸ್ವಂತಿಕೆ ಏನಾದ್ರು ಬೇಡ ಸರ್ ಸರ್ ಸ್ವಂತಿಕೆ ಖಂಡಿತ ಇರೋದಕ್ಕೆ ಇವತ್ತು ಬಸವರಾಜ ಬೊಮ್ಮಾಯಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿರೋದು ಕೆಲವರಿಗೆ ಹೈ ಕಮಾಂಡ್ ಫೇಲ್ಯೂರ್ ಆಗಿದೆ ನಾವು ಯಾವ ಪಕ್ಷ ಅಂತ ಹೇಳಕಾಗಲ್ಲ ಅವರಿಗೆ ಇಲ್ಲ ಅವರು ಇಲ್ಲದೋದಕ್ಕೆ ನಮ್ಮ ನೋಡು ಅಟ್ಟುರ್ಕತ್ತವರು ಅಷ್ಟೇ ಈಗ ಮೋದಿ ಅಮಿಷ ಅಂತ ಬಾಗ್ ಸಿಕ್ಕಿರೋದು ಪೂರ್ವ ರತ್ನಗಳು ಸಿಕ್ಕಿರೋದು ನಮ್ಮ ಭಾಗ್ಯ ಅವರ ತ್ರಿಲ್ವಲ್ಲ ಅದಕ್ಕೆ ಅವರು ಜಲಸೆಯಿಂದ ಏನೇನೋ ಹೇಳ್ತಾರೆ ಖಂಡಿತವಾಗ್ಲೂ ಅವರು ರಾಹುಲ್ ಗಾಂಧಿ ಕರ್ಕೊಂಡ್ ಬಂದು ರೋಡ್ ಶೋ ಮಾಡಕ್ ಆಗುತ್ತಾ ಮಾಡ್ಸಿ ನೋಡೋಣ ಮಾಡಿ ಸರ್ ಭಾರತ್ ಜೋಡೋ ಯಾತ್ರೆ ಎಲ್ಲಿ ಯಾವ ಜೋಡೋ ಯಾತ್ರೆ ಮಾಡಿದ್ರೆ ಸರ್ ಎಷ್ಟು ಜನ ಸೇರಿದ್ರು ಎಲ್ಲಿ ಹೋಯ್ತು ಏನ್ ಹೋಯ್ತು ಸುಮ್ಮನೆ ಟಂಪಟೆ ಪಡ್ಕೊಂಡ್ರೆ ಓದ್ರು ಅಷ್ಟೇ ಹೊರತು ಆಗುವಂತ ರೋಡ್ ಶೋ ನೋಡಿ ಈಗ ಆಲ್ರೆಡಿ ಎಷ್ಟು ರೋಡ್ ಶೋ ಆಗಿದೆ ನಮ್ಮ ಮೋದಿಜಿಯವ್ರದ್ದು ಅದನ್ನ ನೋಡಿ ಅವ್ರು ಸಹಿಸಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸರ್ ನಿಮ್ಮ ಹೆಸರು ಸರ್ ಕಾರ್ತಿಕ್ ಮರಿಯಪ್ಪ ಅಂತ ಬಿಜೆಪಿ ಮೈಸೂರು ನಗರ ಜಿಲ್ಲಾ ಉಪಾಧ್ಯಕ್ಷ ಯುವಮೋರ್ಚಾ ಓಕೆ ಕಾರ್ತಿಕ್ ಅವರೇ ಸರಿ ಈಗ ಮೈಸೂರು ವಿಚಾರಕ್ಕೆ ಬರೋಣ ಹಾ ಸರ್ ಈಗ ಅಭಿವೃದ್ಧಿ ಅಂದಾಗ ಈ ದಶಪಥ ರಸ್ತೆ ಬೇಕು ಈ ಯುವಕರುಗಳು ಹೆಂಗೆ ಅಂದ್ರೆ ಕೆಲಸ ಮಾಡಕ್ಕೆ ಅನ್ಬಿಟ್ಟು ಬೆಂಗಳೂರು ಬರಬೇಕು 10,000 ರೂಪಾಯಿ ಸಂಬಳ 6,000 ರೂಪಾಯಿ ಪಿಜಿ ಅವು ಇವು ಅನ್ಕೊಂಡು ಜೀವನ ಇಲ್ಲ ಈಗ ಒಂದಷ್ಟು ಮಂಡ್ಯದಲ್ಲೋ ಮದ್ದೂರಲ್ಲೋ ರಾಮನಗರದಲ್ಲೋ ಮೈಸೂರಲ್ಲೋ ಒಂದಷ್ಟು ಫ್ಯಾಕ್ಟ್ರಿಗಳಾದರೆ ಯುವಕರು ಊರು ಬಿಡೋದು ತಪ್ಪುತ್ತೆ ಬೆಳಗ್ಗೆ ಕೆಲಸ ಮಾಡಿ ಸಂಜೆ ಬರಬೇಕು ಮನೆಗೆ ಅಪ್ಪ ಅಮ್ಮದಿರ ಜೊತೆ ಇರಬೇಕು ಈ ವಿಚಾರದಲ್ಲಿ ದಶಪಥ ರಸ್ತೆ ಅತಿ ದೊಡ್ಡದು ಕಾರ್ಖಾನೆಗಳು ಬರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರ ನಡೀತಾ ಇದೆ ಸರ್ 100% ಇನ್ನೊಂದೇನಂತ ಹೇಳಿದ್ರೆ ಇಡೀ ದೇಶದಲ್ಲಿ ಅಭಿವೃದ್ಧಿಯ ವೈಭವೀಕರಣ ಮಾಡ್ತಾ ಇರೋಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ನಮ್ಮ ಕರ್ನಾಟಕದ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ನಮ್ಮ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹರವರ ಕೊಡುಗೆ ಅತಿ ಹೆಚ್ಚು ನಮ್ಮ ಭಾಗದಲ್ಲಿ ಈಗ ಏನು ದಶಪಥ ರಸ್ತೆ ಮಾಡಿದರೆ ಒಂದು ಗಂಟೆ 20 ನಿಮಿಷದಲ್ಲಿ ನಾವು ಮೈಸೂರು ತಲುಪೋದು ಬೆಂಗಳೂರಿಂದನಾದರೂ ಆಗಿರ್ಬೋದು ಮೈಸೂರಿಂದನಾದ್ರೂ ಆಗಿರ್ಬೋದು ತಲುಪೋದು ಇದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಕಾರ್ಖಾನೆಗಳಾಗಿರ್ಬೋದು ಮತ್ತು ನಮ್ಮ ಯುವಕರುಗಳಿಗೆ ಕೆಲಸಗಳು ಕಾರ್ಯಗಳು ಸುತ್ತಮುತ್ತ ಇರೋಂಥ 30-35 ಕಿಲೋಮೀಟ್ರು ಮೈಸೂರು ವ್ಯಾಪ್ತಿ ತುಂಬ ದೊಡ್ಡದಾಗುತ್ತೆ ದೊಡ್ಡದಾಗೋದ್ರಿಂದ ಸುತ್ತಮುತ್ತ ಇರೋಂಥದ್ದೆಲ್ಲ ದೊಡ್ಡದಾಗೋದ್ರಿಂದ ಪ್ರತಿಯೊಂದೂ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಮತ್ತು ಅದೇ ರೀತಿ ಸುತ್ತಮುತ್ತ ಇರೋಂಥ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ ಹೀಗಾಗಿ ದಶಪಥ ರಸ್ತೆ ಅಭಿವೃದ್ಧಿಯಿಂದ ದೃಷ್ಟಿಯಲ್ಲಿ ಒಳ್ಳೇದು ಅಂತ ಒಳ್ಳೇದೇ ಸರ್ ದಶಪಥ ರಸ್ತೆ ಅಭಿವೃದ್ಧಿ ದೃಷ್ಟಿಯಿಂದನೂ ಒಳ್ಳೇದೇನೆ ಮತ್ತು ಈಗ ವೇಗವಾಗಿ ಬೆಳೀತಾರೋಂಥ ಪ್ರಪಂಚದಲ್ಲಿ ವೇಗವಾಗಿ ಬೆಳೀತಾರಂಥ ಬೇರೆ ರಾಷ್ಟ್ರಗಳಿಗೆ ನಾವು ಸೆಡ್ ಹೊಡೆದು ನಿಂತುಬಿಟ್ಟಿದ್ದೀವಿ ಇಡೀ ವಿಶ್ವದಲ್ಲಿ ನಮ್ಮ ದೇಶ ಅತಿ ಎತ್ತರದಲ್ಲಿ ಬೆಳೀತಾ ಇದೆ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಥ್ಯಾಂಕ್ ಯು ಕಾರ್ತಿಕ್ ಅವರೇ ಸರ್ ನಿಮ್ಮ ಹೆಸರು ಸರ್ ಗೋಪಾಲ್ ಅಂತ ಹೇಳಿ ಓಬಿಸಿ ಮೋರ್ಚಾದ ಜನರಲ್ ಸೆಕ್ರೆಟರಿ ಮೈಸೂರು ಮಹಾನಗರ ಇದು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಬಿಜೆಪಿಲಿ ಸರ್ ಬಿಜೆಪಿಲಿ ನಮ್ಗೆ ತಿಳಿದಂಗೆ ನಾನು ಬೇರೆ ಪಕ್ಷದಿಗೆ ಓಟ್ ಹಾಕೋದಾಗಲಿ ಬೇರೆ ಪಕ್ಷ ಓಡಾಡಿದಾಗಲಿ ನನಗೆ ಜ್ಞಾಪನೆ ಇಲ್ಲ ಯಾಕಂದ್ರೆ ನಾವು ಬಂದದ್ದು ಸಂಘ ಮೂಲದಿಂದ ಸ್ಕೂಲ್ ಡೇಸಿಂದ ನನ್ನ ಸಂಘ ಪರಿವಾರ ಹೋಗ್ತಿದ್ವಿ ಹಿಂದುತ್ವ ಅನ್ನೋದು ನನ್ನ ನಮ್ಮ ಬ್ಲಡ್ಡಲ್ಲೇ ಬಂದಿದೆ ಆದ್ರಿಂದ ನಾವು ಬಿಜೆಪಿ ಬಿಟ್ಟು ಯಾವುದೇ ಕಾರಣಕ್ಕೆ ಯಾವುದೇ ಪಕ್ಷದ ನಾವು ಇದುವರೆಗೂ ತಿರುಗಿ ನೋಡಿಲ್ಲ ನೋಡೋದು ಇಲ್ಲ ಮುಂದೆ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಸೀಟ್ ಗೆಲ್ತೀರಾ ಸರ್ 11ಕ್ಕೆ ಏನಿಲ್ಲ ಅಂದ್ರೆ 9 ದಿನದ ಅದು ಗೆದ್ದೇ ಗೆಲ್ತೀವಿ ಸರ್ ಎಲ್ಲ 1-2 ಮಿಸ್ ಆಗ್ಬೋದ ಹೊರತು ಯಾವ್ದು ಮಿಸ್ ಆಗಬಹುದೇ ಹೊರತು ನನಗೆ ಅಲ್ಲ ಅನಿಸಿಕೆ ಅಲ್ಲ ಸರ್ ನಮ್ಮ ಎಲ್ಲರೂ ಒಂದು ಲೋಪ ಬಂದು ಆಗಬಹುದೇ ಹೊರತು 11ರಲ್ಲಿ 9ರಿಂದ 10 ಗೆಲ್ಲುವುದು ಖಚಿತ ಅದರಲ್ಲಿ ಅನುಮಾನನೇ ಬೇಡ ಯಾಕಂದ್ರೆ ಇದು ಕಾರ್ಯಪಕ್ಷ ಕಾರ್ಯಕರ್ತರ ಮೇಲೆ ಅವಲಂಬಿತವಾಗಿರೋ ಪಕ್ಷ ಬೇರೆ ತರ ಈಗ ನೋಡಿ ನೀವೇ ನೋಡಿರ್ಬೋದು ನಮ್ಮ ಕಾರ್ಯಕರ್ತರು ಯಾವ ರೀತಿ ಸ್ವಾವಲಂಬಿಯಾಗಿ ವಾಲಂಟಿಯರ್ಸ್ ಆಗಿ ನಿನ್ನೆ ರಾತ್ರಿಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬರೀ ಅಯ್ಯೋ ಮಂಡ್ಯದವ್ರು ತಾನೇ ಮಂಡ್ಯದವ್ರು ಮಾಡ್ಕೊಳ್ಳಿ ಅಂತ ಆ ಥರ ಏನಿಲ್ಲ ನಮ್ಮಲ್ಲಿ ಕಾರ್ಯಕರ್ತರ ಶಕ್ತಿನೇ ಅಭೂತವಾದದ್ದು ಅಮೋಘವಾದದ್ದು ಅದರಿಂದ ಕಾರ್ಯಕರ್ತರ ಶಕ್ತಿಯಿಂದ ಶ್ರಮದಿಂದ ಖಂಡಿತ ನಾವು ಬಿಜೆಪಿ ಮತ್ತೊಮ್ಮೆ ಸರ್ಕಾರ ರಚಿಸೋದಲ್ಲಿ ಅನುಮಾನನೇ ಇಲ್ಲ ಅದರಲ್ಲಿ ಮೈಸೂರು ಕೊಡುಗೆ ಅಂತ ಅಪಾರವಾಗಿ ಇದ್ದೇ ಇರುತ್ತೆ ಓಕೆ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು
ಸರ್, ನನ್ನ ಹೆಸರು ರಂಗನಾಥ್ ಅಂತ. ಹೇಳಿ ರಂಗನಾಥ್ ಅವರೇ, ಏನಾಗಿದೆ ಟ್ರೆಂಡ್ ಈ ಸಲ ಈ ಕಾರ್ಯಕ್ರಮ, ಈ ದಶಪಥ ರಸ್ತೆ, ಇದೆಲ್ಲ ಅಭಿವೃದ್ಧಿ, ಎಲ್ಲರೂ ಒಕ್ಕಳ್ಳೇಬೇಕು. ಯಾರು ಇದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಸಲ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ನರೇಂದ್ರ ಮೋದಿ ಬರ್ತಿರೋದ್ರಿಂದ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಳೆ ಮೈಸೂರು ಭಾಗ, ಏನು ಬದಲಾವಣೆ ಆಗ್ಬೋದು ನಿಮ್ಗನ್ಸುತ್ತೆ? ಸರ್, 100% ಬದಲಾವಣೆ ಆಗುತ್ತೆ. ಈ ಬದಲಾವಣೆ ಏನಪ್ಪ ಅಂದರೆ, ಈ ನಡೀತಾ ಇರೋವಂಥ ದಶಪಥ ರಸ್ತೆ ಉದ್ಘಾಟನೆ, ಈ ಉದ್ಘಾಟನೆ ನರೇಂದ್ರ ಮೋದಿಯವರು ಈ ಕೆಲವು ತಿಂಗಳಲ್ಲಿ, ಇದು 6ನೇ ಸಲದಿಂದ 7ನೇ ಸಲ ಬರ್ತಾ ಇರೋದು, ಮುಂದಿನ ದಿನಗಳಲ್ಲಿ ಇನ್ನೂ 2-3 ಸಲ ಬರ್ತಾರೆ. ಈ ಏನು ಮೋದಿಯವರು ಬರ್ತಾರೆ, ಏನು ನಮ್ಮ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಬಂದರೆ ಮಾತ್ರ ಆಗೋದು ಅಂತ? ಇಲ್ಲ ಇಲ್ಲ, ತಪ್ಪು. ನರೇಂದ್ರ ಮೋದಿಯವರು ಬಂದರೆ ಆಗತ್ತೆ ಅಂತಲ್ಲ, ನಮ್ಮ ರಾಜ್ಯ ಸರ್ಕಾರವೂ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿದೆ, ಯೋಜನೆಗಳಿಂದ ಜನಗಳಿಗೆ ಅನುಕೂಲಗಳಾಗಿದೆ. ಆ ಅನುಕೂಲಗಳನ್ನು ತೊಗೊಂಡ್ರು ಎಲ್ಲ ಜನಗಳು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ನಮಗೆ ಈ ಮುಂದಿನ 2023 ಚುನಾವಣೆಯಲ್ಲೂ ನಮಗೆ ಅಧಿಕಾರವನ್ನು ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಹೇಳ್ತಾಯ್ನ್ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಸರ್, ನಮಸ್ಕಾರ. ನನ್ನ ಹೆಸರು ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವರೇ, ನಮ್ಮ ಕರ್ನಾಟಕದಲ್ಲಿ ಈ ಸಲ 135ಕ್ಕಿಂತ ಜಾಸ್ತಿ ಗೆಲ್ತೀವಿ ಸರ್. ಮಂಡ್ಯದಲ್ಲಿ 7-5 ಗೆಲ್ತೀವಿ, ಮೈಸೂರಲ್ಲಿ 11-8 ಗೆಲ್ತೀವಿ. ನಮ್ಮ ಮೈಸೂರು ಮತ್ತು ಮಂಡ್ಯದಲ್ಲಿ ನರೇಂದ್ರ ಮೋದಿ ಬರ್ತಿರೋದ್ರಿಂದ ಒಂದು ನಮ್ಮ ಬಸವರಾಜ ಬೊಮ್ಮಾಯಿ ಮತ್ತು ನರೇಂದ್ರ ಮೋದಿ ಇನ್ನೂ ಪ್ರಮುಖರೆಲ್ಲ ನಾಯಕರೆಲ್ಲ ಸೇರಿ ನಮ್ಮ ಮೈಸೂರು ಮತ್ತು ಹಳೆ ಮೈಸೂರಲ್ಲಿ ಓಸಲಿಗಿಂತ ಒಂದಿಷ್ಟು 3 ತಗತೀವಿ ಸರ್ ಸೀಟ್ನ. ಬದಲಾವಣೆ ಆಗುತ್ತೆ ಅಂತೀರಾ? ಬದಲಾವಣೆ ಆಗುತ್ತೆ ಸರ್. ಸರ್, ನೀವು ಒಂಚೂರು ಫ್ಯಾಕ್ಟಿಗೆ ಬಂದರೆ, ಒಂದಷ್ಟು ಜನ 170 ಗೆಲ್ತೀವಿ, 180 ಗೆಲ್ತೀವಿ ಅಂದರು, ನೀವು 135 ಓಕೆ, ನೀವು ಎಲ್ಲೆಲ್ಲಿ ಪ್ಲಸ್ ಮಾಡ್ಕೋಬೇಕು ಮೈಸೂರಲ್ಲಿ? ಸರ್, ನಮ್ಮ ಮೈಸೂರಲ್ಲಿ ಈಗ ಆಲ್ರೆಡಿ ಕೃಷ್ಣರಾಜ ಚಾಮರಾಜ ಗೆದ್ದಿದ್ದೀವಿ. ಹೌದು. ಅಲ್ಲಿಂದ ಈಗ ನರಸಿಂಹರಾಜನು ಗೆಲ್ಲೋ 99% ನರಸಿಂಹರಾಜ ಗೆಲ್ಲೋ ಇದರಲ್ಲಿದ್ದೀವಿ. ಸ್ವಲ್ಪ ಕಷ್ಟಪಟ್ಟರೆ ಚಾಮುಂಡೇಶ್ವರಿನೂ ಗೆದ್ಬಿಡ್ತೀವಿ ಸರ್. ಯಾರು ಸರ್ ಚಾಮುಂಡೇಶ್ವರಲ್ಲಿ ಯಾರು ನಿಲ್ಲಿಸ್ಬೇಕು ಸರ್? ಚಾಮುಂಡೇಶ್ವರಲ್ಲಿ ನಮ್ಮ ಮೇಲ್ಗಡೆ ನಾಯಕರೆಲ್ಲ ತೀರ್ಮಾನ ಮಾಡ್ತಾರೆ ಅದನ್ನ. ಅವ್ರು ಯಾರು ಕೊಡ್ತಾರೆ ನಾವು ಎಲ್ಲ ಓಡಾಡಿ ಗೆಲ್ಲಿಸ್ತೀವಿ ಸರ್ ಚಾಮುಂಡೇಶ್ವರ. ಸರ್, ಹುಣಸೂರು, ಪಿರಿಯಾಪಟ್ಟಣ, ಕೆ ಆರ್ ನಗರ, ಏನು ಲೆಕ್ಕಾಚಾರ ಸರ್? ಸರ್, ಅಲ್ಲಿ ಫೈಟ್ ಇದೆ ಸರ್. ನಾವು 80% ಗೆಲ್ತೀವಿ ಅಂತ ನಮಗೆ ಬೆಂಬಲ ಇದೆ ಅನಿಸುತ್ತೆ. ಓಕೆ ಸರ್. ಒಂದು ಕಡೆ ಯಡಿಯೂರಪ್ಪ ಅವ್ರ ಮಾರ್ಗದರ್ಶನ, ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ, ಚುನಾವಣೆ ಆಗೋವರೆಗೂ ಸದ್ಯ ರಾಜ್ಯದಲ್ಲಿ, ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಇಡೀ ರಾಜ್ಯದ ರಾಜಕೀಯ ನೋಡುವಾಗ ಯಾರಪ್ಪ ಸಿ ಎಮ್ಮು ಚುನಾವಣೆ ಆದಮೇಲೆ, ಇದು ಜನಕ್ಕೆ ಗೊತ್ತಾಗಬೇಕು. ನಮ್ಮ ನಾಯಕರು ಯಾರು ಅಂತ ಗೊತ್ತಿರುತ್ತೆ, ಜನ ಓಟ್ ಹಾಕ್ಬೇಕಾಗಿರೋ ಪರಿಸ್ಥಿತಿ. ಅಮಿತ್ ಶಾ ಹೇಳ್ಬೋದು ನಾವು ಬೊಮ್ಮಾಯಿ ಅವ್ರ ನೇತೃತ್ವದಲ್ಲೇ ಹೋಯ್ತೀವಿ ಅಂತ, ಆದರೆ ಚುನಾವಣೆ ಆದಮೇಲೆ ಅವರೇ ಸಿ ಎಮ್ ಆಗಿ ಗೊತ್ತಿಲ್ಲ, ಚರ್ಚೆ ನಡೀತಾ ಇದೆ. ನೀವು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ನಿಮ್ಮ ದೃಷ್ಟಿಯಲ್ಲಿ ಏನು ಲೆಕ್ಕಾಚಾರ ಸರ್? ಹೈಕಮಾಂಡು ಮತ್ತು ಇಲ್ಲಿ ನಮ್ಮ ರಾಜ್ಯದ ನಾಯಕರು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಆಮೇಲೆ ಶಾಸಕಾಂಗ ಪಕ್ಷದ ಸಭೆ ಸೇರಿ ನಾವು 135 ಗೆಲ್ತೀವಲ್ಲ ಆವಾಗ ಅಲ್ಲಿ ತೀರ್ಮಾನ ಮಾಡ್ತಾರೆ ಸರ್. ಇವಾಗ ಎಲ್ಲ ನಾಯಕತ್ರೇ ನಮ್ಮ ಸ್ಟೇಟ್ ರಾಜ್ಯದಲ್ಲಿ ನಮ್ಮ ದೆಹಲಿಯಿಂದ ಏನು ಮಾರ್ಗದರ್ಶನ ಬರ್ತದೆ ಅದರಲ್ಲಿ ಎಲ್ಲ ಮುಂದೆ ಒಗ್ಗಟ್ಟಿಂದ ಮುಂದೆ ಹೋಗ್ತಾ ಇದ್ದೀವಿ ಸರ್. ಸರ್, ಜನ ಹೇಳೋದು ಏನು ಡಬಲ್ ಇಂಜಿನ್ ಅಂತಾನೆ ಅಂತ ಹೇಳ್ತಿರ್ತಾರೆ. ಒಂದೇ ಒಂದು ಸಂಪುಟ ವಿಸ್ತರಣೆ ಮಾಡೋಕ್ಕಾಗಲ್ಲ, ಇವ್ರ ಕೈಲಿ ಪವರೇ ಇಲ್ಲ. ಮಾತೆತ್ತರು ಹೈಕಮಾಂಡ್ ಅಂತಾರೆ, ಯಾಕಂದರೆ ಇಲ್ಲಿ ರಾಜ್ಕುಮಾರ್ ಅವ್ರು ಹೇಳ್ತಿದ್ರು ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅದು ಮಾಡ್ತೀವಿ ಅಂತ. ಒಂದು ಸ್ವಂತಿಕೆ ಅನ್ನೋದು ಬೇಡ ಸರ್. ಸರ್, ಸ್ವಂತಿಕೆ ಖಂಡಿತ ಇರೋದಕ್ಕೇನೆ ಇವತ್ತು ಬಸವರಾಜ ಬೊಮ್ಮಾಯಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿರೋದು. ಕೆಲವರಿಗೆ ಹೈಕಮಾಂಡೇ ಫೇಲ್ಯೂರ್ ಆಗಿದೆ, ನಾವು ಯಾವ ಪಕ್ಷ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗಿಲ್ಲ, ಅವ್ರು ಇಲ್ದೋದಕ್ಕೆ ನಮ್ಮ ನೋಡಿ ಹೊಟ್ಟು ಹುರ್ಕತ್ತೆ ಅವ್ರು ಅಷ್ಟೇ. ಈಗ ಮೋದಿ ಅಮಿತ್ ಶಾ ಅಂತ ಬಾಗ್ ಸಿಕ್ಕಿರೋದು, ಅಪೂರ್ವ ರತ್ನಗಳು ಸಿಕ್ಕಿರೋದು ನಮ್ಮ ಭಾಗ್ಯ. ನಮ್ಮ ಭಾರತ ಜನತಾ ಪಾರ್ಟಿಯ ಪಕ್ಷದ ಅಮೋಘ ಆಸ್ತಿಗಳು ಅವ್ರ ಹತ್ರ ಇಲ್ವಲ್ಲ, ಅದಕ್ಕೆ ಅವರು ಜಲಸಿಯಿಂದ ಏನೇನೋ ಹೇಳ್ತಾರೆ. ಹೊಟ್ಟೆ ಕಿಚ್ಚು ಖಂಡಿತವಾಗ್ಲೂ ಅವ್ರು ರಾಹುಲ್ ಗಾಂಧಿ ಕರ್ಕೊಂಡ್ಬಂದು ರೋಡ್ ಶೋ ಮಾಡೋಕ್ಕಾಗುತ್ತಾ, ಮಾಡಿಸಿ ನೋಡೋಣ. ಮಾಡಿ ಸರ್, ಭಾರತ್ ಜೋಡೋ ಯಾತ್ರೆ ಎಲ್ಲಿ ಯಾವ ಜೋಡೋ ಯಾತ್ರೆ ಮಾಡಿದ್ರು ಸರ್? 8 ಜನ ಸೇರಿದ್ರು, ಎಲ್ಲಿ ಹೋಯ್ತು, ಏನೋಯ್ತು, ಸುಮ್ಮನೆ ಟಂಪಟ್ಟೆ ಪಡ್ಕೊಂಡ್ರು ಹೋದ್ರು ಅಷ್ಟೇ ಹೊರತು. ಇವತ್ತು ಆಗುವಂಥ ರೋಡ್ ಶೋ ನೋಡಿ, ಈಗ ಆಲ್ರೆಡಿ ಎಷ್ಟು ರೋಡ್ ಶೋ ಆಗಿದೆ ನಮ್ಮ ಮೋದಿಜಿಯವ್ರದ್ದು, ಅದನ್ನು ನೋಡಿ ಅವ್ರು ಸಹಿಸಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವನ್ನು ಹೇಳ್ತಾರೆ, ಡೆಲ್ಲಿ ನಾಯಕರ ಮೇಲೆ ಡಿಪೆಂಡ್ ಆಗೋರು ಡಿಪೆಂಡ್ ಆಗಿ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಆದರೂ ನಮಗೆ ಸ್ವಂತಿಕವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕೋ ಆ ಸಹಕಾರಗಳು ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಆ ಸಂಪೂರ್ಣ ಸಹಕಾರದಿಂದನೇ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪರ್ವವಾಗಿರೋದು, ಅಭಿವೃದ್ಧಿ ಪರ್ವ ಉಂಟಾಗಿರೋದು ಕರ್ನಾಟಕದಲ್ಲಿ. ಸರ್, ನೀವೇನು ಹೇಳ್ತೀರಾ ಸರ್?
ಸರ್, ನಮ್ಮ ಸ್ನೇಹಿತರು ಏನು ಹೇಳ್ತೀವರು ನೂರಿಗೆ ನೂರು ಸತ್ಯ. ಏನಿವತ್ತು ಸಾಮೂಹಿಕ ನಾಯಕತ್ವದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮುಂದೆ ಈ 2023 ಚುನಾವಣೆಯನ್ನು ಎದುರಿಸ್ಬೇಕು ಅಂತ ಹೊರಟಿದ್ದೀವು. ನೂರಕ್ಕೆ ನೂರು ಭಾಗ ಮುಂದಿನ ಸಲ ನಮ್ಮದೇ ಬಿ ಜೆ ಪಿ ಸರ್ಕಾರ ಬರುತ್ತೆ, ಅದಕ್ಕೆ ನೂರಕ್ಕೆ ನೂರು ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಒಂದಂದರೆ ದಶಪಥ ರಸ್ತೆ ಅಭಿವೃದ್ಧಿಯ ಸಂಕೇತ, ಇದು ಕೇವಲ ಆರಂಭ. ನಾವೇನೋ ಬದಲಾವಣೆ ಮಾಡ್ತೀವಲ್ಲ, ಇಲ್ಲಿಂದ ಶುರು ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ನಾವು ಕಮಲನ ಅರಳಿಸ್ತೀನಿ ಅಂತ ಒಂದಷ್ಟು ಕಾರ್ಯಕರ್ತರು, ಅದವ್ರ ಖುಷಿ ಮಾಡಿ ತೋರಿಸಿದ್ದೀವಿ ಅಂತ ಅವ್ರು ಹೇಳ್ತಾವ್ರೆ. ವಿರೋಧ ಪಕ್ಷಗಳಿಗೆ ಅವರೊಂದು ಟಾರ್ಗೆಟನ್ನು ಕೊಡ್ತಿದ್ದಾರೆ, ನೀವು ಬರೀ ಹೇಳ್ತಿದ್ರೆ ನಾವು ಮಾಡಿ ತೋರಿಸಿದ್ದೀವಿ ಅಂತ. ಜನ ಡಿಸೈಡ್ ಮಾಡ್ತಾರೆ ಏನಾಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್ ಮದ್ದೂರಿಂದ.